आज जागतिक बाल कामगार विरोध दिन संकेश्वर या ठिकाणी साजरा करण्यात आला। यावेळेस तालुका कानून सेवा समिती संकेश्वर, वकील संघ संकेश्वर, शिक्षण विभाग संकेश्वर, बाल विकास विभाग हुक्केरी, पोलीस विभाग संकेश्वर व स्वामी विवेकानंद विद्यालय संकेश्वर यांच्या संयुक्त विद्यमाने जागतिक बाल कामगार विरोध दिन साजरा करण्यात आला। श्रीमती नागज्योती मॅडम यांच्या अध्यक्षतेखाली मुलांचे हक्क व कर्तव्य या विषयावर सर्वांना माहिती दिले। नंतर संस्थेचे सचिव श्रीमती एम के पाटील यांनी भाषण केले व त्यांना सांगितले की त्यांनी शालेय कालावधीमध्ये बाल कामगार होऊन शिक्षण सोडून चांगले नागरिकत्व व्हायचे सोडून बाल कामगार म्हणून काम केलेस कायद्याचे उल्लंघन तर होतेच, शिवाय आपल्या राष्ट्राचे प्रगतीसुद्धा मंदावेल। तेव्हा राष्ट्राकडून बाल दिवस साजरा करून बालकासाठी राष्ट्राने भरपूर शिक्षणाचे सुविधा केले आहे त्याचा लाभ घेऊन बालकांना उत्तम नागरिक होण्यासाठी त्यांच्या पालकांनी त्यांची काळजी घ्यावे असे सांगितले। श्री नरसिंहराज जेडी PSI संकेश्वर यांनी वकील सौ रेशमा कांबळे यांनी मुलांच्या शिक्षणाचे महत्त्व व बालमजुरीसाठी होणारे शिक्षा याविषयी माहिती सांगितले। तसेच संकेश्वर वकील संघाचे अध्यक्ष श्री NB बारीगिडत, उपाध्यक्ष श्री SB मगदुम, सहायक सरकारी वकील संतोष हिरेमठ, सहायक सचिव SP माने, वकील संघाचे खजिनदार BN मुगली, MS पुजार व स्वामी विवेकानंद कन्नड माध्यमिक शाळेचे मुख्याध्यापक MB चौगला यांच्यासह शाळेचे कर्मचारी व विद्यार्थी उपस्थित होते। मक्कळल्ले अडगिरतक्कंत ओंदु प्रतिभे, मक्कळल्ले अडगिरतक्कंत ओंदु ज्ञान, इदु ई बालकार्मिक ओंदु पद्धतियिंद नशिसि होग्ता इदे। ಈಗ ಅಬ್ದುಲ್ ಕಲಾಂ ಅವರು ಒಂದೊಂದು ಕಾಲದಲ್ಲಿ ಬಾಲಕಾರ್ಮಿಕರಾಗಿ ಅವರು ಪತ್ರಿಕೆಯನ್ನ ಮನೆ ಮನೆಗೆ ಹಂಚುವಂಥ ಕಾರ್ಯಗಳನ್ನ ಮಾಡ್ತಾ ಇದ್ರು। ಅವ್ರನ್ನ ಅದೇ ವೃತ್ತಿನಲ್ಲಿ ಮುಂದುವರ್ಕೊಂಡು ಹೋಗಿದ್ರೆ ಇವತ್ತು ಈ ದೇಶಕ್ಕೆ ಮಹಾನ್ ಒಬ್ಬ ಸೈಂಟಿಸ್ಟ್, ಮಹಾನ್ ಒಬ್ಬ ಮೇಧಾವಿ ಸಿಗ್ತಾ ಇರಲಿಲ್ಲ। ಆ ರೀತಿ ಸಾಕಷ್ಟು ಜನ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೊಂದು ಕಾಲದಲ್ಲಿ ಬಾಲಕಾರ್ಮಿಕರು, ಅವರು ಚಾ ಮಾಡಿಕೊಂಡು ರೈಲ್ವೆ ಸ್ಟೇಷನಲ್ಲಿ ಈ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯಲ್ಲಿ ಮಕ್ಕಳು ಅಂತಂದ್ರೆ ಅವರು 6 ವರ್ಷದಿಂದ 14 ವರ್ಷ ವಯಸ್ಸಿನ ಮಕ್ಕಳಾಗಿರ್ತಾರೆ। ಮತ್ತೆ ಈ ಕಾಯ್ದೆ 1986ಕ್ಕೆ ಜಾರಿಗೆ ಬಂತು। ಈ ಕಾಯ್ದೆಗೆ ತಿದ್ದುಪಡಿ ಮಾಡಿ ಕಿಶೋರ ಕಾಯ್ದೆ ಅನ್ನೋದನ್ನ ಸೇರ್ಪಡೆ ಮಾಡಿತು ಸರ್ಕಾರ। ಯಾಕೆ ಅಂತ ಹೇಳಿದ್ರೆ ಈ 14 ವರ್ಷ ಒಳಗಿನ ಮಕ್ಕಳನ್ನ ಸಂಪಾದನೆಗೆ ಸೇರಿಸಿದ್ರೆ ಅಲ್ಲಿ ಮಾಲೀಕರನ್ನ ಹೊಣೆಗಾರರನ್ನಾಗಿಸಿ ಅವರಿಗೆ ಶಿಕ್ಷೆಯನ್ನ ನೀಡಲಾಗ್ತದೆ। ಆ ಶಿಕ್ಷೆ ಪ್ರಮಾಣ ಎಷ್ಟಿರ್ತದೆ ಅಂತ ಹೇಳಿದ್ರೆ 2 ವರ್ಷದವರೆಗೆ ಕಾರಾಗೃಹವಾಸ ಅಥವಾ 20,000 ರಿಂದ 50,000 ವರೆಗೆ ದಂಡ ಅಥವಾ ಆ 2 ಶಿಕ್ಷೆಯನ್ನ ಕೊಡಬಹುದಾಗಿದೆ। ಈ ಒಂದು ಬಾಲಕಾರ್ಮಿಕತೆ ಯಾಕೆ ಉಂಟಾಗಿದೆ ದೇಶದಲ್ಲಿ ಅಂತ ಹೇಳಿದ್ರೆ ಈ ನಮ್ಮ ದೇಶ ಮಾತ್ರ ಈ ಒಂದು ಅನಿಷ್ಟ ಪದ್ಧತಿಗೆ ಒಳಗಾಗಿಲ್ಲ। ಅಂತಾರಾಷ್ಟ್ರೀಯ ಸಂಸ್ಥೆ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡಬೇಕಂತ ಹೇಳಿ ಬಯಸಿದ್ದಲ್ಲಿ ಹಲವಾರು ದೇಶಗಳು ಈ ಒಂದು ಅನಿಷ್ಟ ಪದ್ಧತಿಯಲ್ಲಿ ಒಳಗಾಗಿದೆ। ಆ ಒಂದು ಅನಿಷ್ಟ ಪದ್ಧತಿನ ನಿರ್ಮೂಲನೆ ಮಾಡಬೇಕಂತ ಹೇಳಿ ನಾವೆಲ್ಲ ಪಣ ತೊಟ್ಟಿದ್ದೇವೆ। ಮತ್ತೆ ಈ ಒಂದು ಯಾಕೆ ಈ ಒಂದು ಕಾಯ್ದೆ ಜಾರಿಗೆ ಬಂತು ಅಂತ ಹೇಳಿದ್ರೆ ನಿಮ್ಗೆಲ್ಲ ಭಾರತ ಸಂವಿಧಾನ ಎಂಬಂತ ಒಂದು ಪಾಠ ಇದೆ। ಆ ಭಾರತದ ಸಂವಿಧಾನ ಪ್ರತಿಯೊಂದು ಕಾನೂನು ಕಾಯ್ದೆಗಳಿಗೆ ಅಡಿಪಾಯ। ಯಾವುದು ಈ ಬಿಲ್ಡಿಂಗ್ ಏಳಿಸ್ಬೇಕಾದ್ರೆ ಹೇಗೆ
ಬುನಾದಿ ಅಡಿಪಾಯ ಭದ್ರವಾಗಿರಬೇಕು. ಆ ರೀತಿಯಲ್ಲಿ ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಒಂದು ಫೌಂಡೇಶನ್ ಇದ್ದಂಗೆ ಬೇರೆ ಕಾಯ್ದೆಗಳಲ್ಲಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಮಕ್ಕಳ ಶಿಕ್ಷಣ ಕಡ್ಡಾಯ ಮಾಡಿದ್ದಾರೆ. ಹಾಗಾಗಿ ಆ ಶಿಕ್ಷಣದಿಂದ ವಂಚಿತರಾಗಿ ಮಕ್ಕಳು ಕಾರ್ಮಿಕರಾಗಿ ದುಡಿಯೋದಕ್ಕೆ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ಬಾಲಕಾರ್ಮಿಕ ನಿಷೇಧ ಕಾಯ್ದೆನ ಸರ್ಕಾರ ಜಾರಿಗೆ ತಂದಿದೆ. ಈ ಬಾಲಕಾರ್ಮಿಕರಂದ್ರೆ ಈ 6 ವರ್ಷದಿಂದ 14 ವರ್ಷದೊಳಗೆ ಆ ಒಂದು ಬಾಲಕಾರ್ಮಿಕರು ಆ ಕಾರ್ಮಿಕತೆಯಲ್ಲಿಯೇ ತಮ್ಮ ವಿದ್ಯಾಭ್ಯಾಸ ತಮ್ಮ ಜೀವನವನ್ನ ಅಲ್ಲಿಯೇ ಅಡಗಿಸಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸ್ತಾ ಇದ್ರು. ಅಂತ ಒಂದು ಪರಿಸ್ಥಿತಿ ಇವತ್ತಿನ ಯಾವ ವಿದ್ಯಾರ್ಥಿಗಳಿಗೂ ಬಹಳಷ್ಟು ವಿದ್ಯಾರ್ಥಿಗಳಿಗಿಲ್ಲ. ಆದ್ರೆ ಹಳ್ಳಿಯಲ್ಲಿ ತೀರ ಕುಗ್ರಾಮಗಳಲ್ಲಿ ಅಂತಹ ಒಂದು ಇಣುಕು ನೋಟವಾಗಿ ನಮಗೆ ಕಾಣಿಸ್ತಾ ಇದೆ ಅಂತ ನಾನು ಹೇಳಿ ಪ್ರಯತ್ನಪಡ್ತೇನೆ. ಯಾಕಂದ್ರೆ ನಮಗೆ ಕಂಡು ಬಂದಂತಹ ಒಂದು ದೃಶ್ಯವನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ ಇಣುಕು ನೋಟವು ಕೂಡ ಈಗ ಇಂತಹ ಒಂದು ಜಾಗೃತಿಯ ಸಮಾವೇಶದ ಮೂಲಕ ಅದು ಕೂಡ ಅಳಿಸಿ ಹೋಗ್ತಾ ಇದೆ. ಅದಕ್ಕಾಗಿ ನಿಮ್ಗೆಲ್ಲ ಇಷ್ಟ ಗೊತ್ತಿರಬೇಕು, ಬಾಲಕಾರ್ಮಿಕ ಪ್ರತಿದಿನ 14 ವರ್ಷದ ಕೆಳಗಿನ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಕೆಲಸಕ್ಕೆ ಹೋಗಿ ತನ್ನ ಉದರ ಅಥವಾ ತನ್ನ ಕುಟುಂಬವನ್ನು ನಿರ್ವಹಿಸುವಂತಹ ಒಂದು ಕಾರ್ಯದೊಳಗೆ ಯಾರು ತೊಡಗಿದಾರ ಅವರು ಬಾಲಕಾರ್ಮಿಕರಾಗ್ತಾರೆ. ಅಂತಹ ಸನ್ನಿವೇಶಗಳು ನಿಮ್ಗೆ ಯಾರಿಗೂ ಕಂಡು ಬಂದಿಲ್ಲ. ಆದ್ರೆ ಎಲ್ಲರೂ ಹಳ್ಳಿ ಪರಿಸ್ಥಿತಿಯೊಳಗ ಅಂತ ಕಂಡು ಬಂದ್ರ ಅವರಿಗೆ ಬೇಕಾದಂತಹ ಮೂಲ ಸೌಕರ್ಯವನ್ನ ಒದಗಿಸಲಿಕ್ಕೆ ಇಡೀ ಒಂದು ಸಮಾಜ ತನ್ನ ಒಂದು ಸಾಮರ್ಥ್ಯವನ್ನ ಬಳಸಿ ಸಜ್ಜಾಗಿ ನಿಂತಹ ವಾತಾವರಣ ಈ ಒಂದು ವೇದಿಕೆ ಮೂಲಕ ತಮಗೆಲ್ಲ ಕಾಣಿಸ್ತಾ ಇದೆ. ಅಂದ್ರ ನ್ಯಾಯಾಧೀಶರಾಗಿ ಆಗಮಿಸಿದಂತಹ ಸೌಭಾಗ್ಯವತಿ ನಾಗಜ್ಯೋತಿ ಮೇಡಮ್ ಅವರ ಸಹಿತವಾಗಿ ಇಷ್ಟೊಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಕಾರಣ ಏನಂತಂದ್ರೆ ಎಲ್ಲೆಲ್ಲಿ ಒಂದು ಸಣ್ಣ ಎಳೆಯಾಗಿ ಕಾಣಿಸುವಂತಹ ಈ ಒಂದು ಪಿಡುಗು ಕೂಡ ಸಂಪೂರ್ಣವಾಗಿ ನಾಶವಾಗಬೇಕು ಅನ್ನೋ ಕಾರಣಕ್ಕಾಗಿ ಇನ್ನೂ ಕೂಡ ಈ ಕ್ಯಾಮೆರಾಮನ್ ಪಾಂಡುರಂಗ್ ಪಾಟೀಲ್ ಶಿವಬಸವ ಲೈವ್ ಸಂಕೇಶ್ವರ್ ಶಿವಬಸವ ಲೈವ್ ಸಬ್ಸ್ಕ್ರೈಬ್ ಕರಲ್ಲ ವಿಸ್ರುನಕಾ.